ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ಸೇವೆ ಸಿಗದೆ ಗರ್ಭಿಣಿಯೊಬ್ಬರು ಆಸ್ಪತ್ರೆ ಪ್ರವೇಶ ದ್ವಾರದ ಬಳಿಯೇ ಮಗುವಿಗೆ ಜನ್ಮ ನೀಡಿರುವಂತಹ ಘಟನೆ ವಿಜಯಪುರ ತಾಲೂಕಿನ ನಾಗಠಾಣ ಗ್ರಾಮದಲ್ಲಿ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆ ಸಂದರ್ಭದಲ್ಲಿ ಹೊನ್ನಮ್ಮ ಶಿರಕನಹಳ್ಳಿ ಅನ್ನೋರು ಹೆರಿಗೆಗಾಗಿ ಅಲ್ಲಿನ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಅಂತ ಬಂದಿದ್ದಾರೆ. ಆದರೆ ಆಸ್ಪತ್ರೆಗೆ ಬೀಗ ಹಾಕಲಾಗಿದ್ದಂತೆ, ಜೊತೆಗೆ ವೈದ್ಯಾಧಿಕಾರಿಗಳು ಸೇರಿದಂತೆ ಯಾವ ಸಿಬ್ಬಂದಿ ಕೂಡ ಇರಲಿಲ್ಲ. ಹಾಗೆ ಹೊನ್ನಮ್ಮಗೆ ಹೆರಿಗೆ ನೋವು ಹೆಚ್ಚಾಗಿದೆ ಅಂತೇಳಿ ಸಂಬಂಧಿಕರು, ವೈದ್ಯರು ಹಾಗೆ ನರ್ಸ್ಗೂ ಕೂಡ ಫೋನ್ ಮಾಡಿದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಕೊನೆಗೆ ಹೊನ್ನಮ್ಮ ಆಸ್ಪತ್ರೆ ಪ್ರವೇಶ ದ್ವಾರದ ಬಳಿಯೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಈ ಎಲ್ಲಾ ದೃಶ್ಯಾವಳಿಗಳು ಅಲ್ಲಿನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜೊತೆಗೆ ಸುತ್ತಮುತ್ತಲ ಮಹಿಳೆಯರು ಹಾಗೆ ಸಂಬಂಧಿಕರೇ ಹೊನ್ನಮ್ಮ ಅವರ ಹೆರಿಗೆ ಮಾಡಿಸಿದ್ದಾರೆ. ಕೊನೆಗೆ ರಾತ್ರಿ 8 ಗಂಟೆ ಸಂದರ್ಭದಲ್ಲಿ ಬಂದಂತಹ ಸ್ಟಾಫ್ ನರ್ಸ್ ಒಬ್ರು ಆಸ್ಪತ್ರೆ ಬಾಗಿಲನ್ನ ತೆರೆದಿದ್ದಾರೆ. ಆದರೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅಲ್ಲಿನ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಅನ್ನೋದು ಹೊನ್ನಮ್ಮ ಸಂಬಂಧಿಕರ ಆರೋಪ. ಸಂಜೆ 6ಕ್ಕೆ ನಾವು ಸಸಿ ಎತ್ತಿ ಕರ್ಕೊಂಡು ಹೋಗಿದ್ದೇವ್ರಿ. ಮತ್ತು ಯಾರೂ ಒಬ್ಬರು ಇದ್ದಿದ್ರಿ, ಗೇಟಿನ ಬಾಗ್ಲ ಹಿಕ್ಕಿಬಿಟ್ಟಿದ್ರಿ. ಮತ್ತು ಬಂತಾನೆ ಗೇಟಿನ ಮುಂದೆ ಆಗಿಬಿಟ್ಟದ್ರಿ. ಎಲ್ಲ ಡಾಕ್ಟ್ರುಗಳು ಫೋನ್ ಹಚ್ಚಿದ್ರು, ಒಬ್ಬರು ಬರಲಿಲ್ಲ ರೀ, ಯಾರೂ ಬರಲಿಲ್ಲ ರೀ. ಒಟ್ಟು ನಮ್ಗೆ ಒಟ್ಟು ಅದೇನು ಇದನ್ನೇ ಇಲ್ಲರಿ, ಅದು ಇದ್ದು ಇಲ್ಲಾರ್ದಂಗೆ. ಯಾರೂ ಕೇರೇ ಮಾಡಂಗಿಲ್ಲ ರೀ, ನಮ್ಗೆ ಒಟ್ಟು ಕೇರೇ ಮಾಡಂಗಿಲ್ಲ. ಅಂದ ಬಳಿಕ ನಾವು ಮಾಡ್ಬೇಕ್ರಿ, ಮೈ ಮೇಲೆ ಏನು ಕೆಲಸ ಬಂದ್ರೆ ಯಾವ ಮಾಡ್ಬೇಕ್ರಿ? ತರಸಾಗಿ ಬಾಂತನೇ ಆಗಿಬಿಡ್ತ್ರಿ, ಬೇರೆ ಕಡೆ ಹೆಂಗ್ ಹೋಗುನ್ರಿ? ಹೆಣ್ಮಗಳಿಗೆ ತರಸ್ ಆಗಿಬಿಡ್ತ್ರಿ, ಪೂರ ಗೇಟಿನ ಮುಂದೆ ಆಗಿಬಿಡ್ತ್ರಿ. ಮತ್ತೆ ಅಲ್ಲಿಂದ ಇದ್ದು ಡಾಕ್ಟರ್ಗಳು ಎದಕ್ ನಾವು ರೀ, ಊರ ಎದಕ್ರಿ ಇರ್ಬೇಕು ಡಾಕ್ಟರ್ಗಳು ಇಲ್ಲಿ? ಮತ್ತೆ ಒಬ್ರು ಬರ್ಲಿಲ್ಲ ರೀ, ಅಲ್ಲಿಂದ ಎಲ್ಲ ಬಾಂತನ ಮಾಡೋದ್ ಬಳಿಕ 8:30 ಬಂದ್ರಿ ಅವರು ಬಾಯ್ಯಾರು ಹೋದ್ರೆ ಒಂದು ಹಿಂಸೆ ಮಾಡಲ್ರಿ ಸರಿಯಾಗಿ. ಮತ್ತೆ ಸಲೇನ್ ಹೊಟ್ಟೆ ಇಲ್ಲ ತೇತಾರ ಈ ಧರ್ಮಂದೆಲ್ಲ ಇಲ್ಲಿ ಅಂದ್ರೆ ನಾವು ಬೋರ್ಡ್ ಜನರು ಇಲ್ಲಿ ಹೋಗ್ಬೇಕ್ರಿ. ನಾವು ಅವ್ರಿಗೆ ಓಟ್ ಹಾಕಿ ಗೆಲ್ಸಿ ಬಂದೇವ್ ರೊಕ್ಕದ ಸರ್ಕಾರದ ಇದಕ್ಕೆ ಹೋಯ್ತಾರೆ, ಇದ್ದದ ರೊಕ್ಕ ಇದ್ದ ದವಾಖಾನೆ ಹೋಗ್ತಾರ. ನಾವು ಎಲ್ಲಿ ಹೋಗ್ಬೇಕ್ರಿ? ನಾವು ಸರ್ಕಾರ ದವಾಖಾನೆ ಹೋದ್ರೆ ಸರ್ಕಾರ ದವಾಖಾನೆ ನಮ್ಮ ದಾದೆ ಮಾಡಲ್ಲ. ಒಂದು ದಿವಸ ನಿಲ್ಲತ್ತರ, ಒಂದು ಸಲ ನಿಲ್ಲತ್ತರ, ಧರ್ಮದಲ್ಲಿ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ? ನಾವು ಕಣ್ಣಿದ್ದು ಕುಡ್ದಂಗಾರ ಇರಲ್ರಿ, ಅವರು ಇದ್ರು ಬಾಯಿ ಬಾಯಿ ಕೇರ್ ಮಾಡಲ್ರಿ ಆಕಿ. ಮತ್ತು ನಾವು ಮತ್ತೆ ಹೆಡಿಗೆ ನೋವು ಬಂದ್ರೆ ಹಿಂದೆ ಏನರ ಮತ್ತು ಕಾಲು ಏನರ ಆದ್ರೆ ಆಕ್ಸಿಡೆಂಟ್ ಆದ್ರೆ ಜ್ವರ ಬಂದ್ರೆ ಎಲ್ಲಿ ಹೋಗ್ಬೇಕ್ರಿ? ನಾವು ನಾವು ಬೋಡ್ರದೇವ್ ದುಡ್ಕೊಂಡು ತಿಂದಾಗ ನಮ್ಗೆ ಕಾಸು ಬರ್ತಾವ್ರಿ. ಎಲ್ಲಿ ಬರ್ಬೇಕ್ರಿ? ನಾವು ರೈತರದ್ದು ಅದು ಕೆಲಸಕ್ಕೆ ಹೋದ್ರೆ ನಮ್ಮ ದುಡ್ಡು ಬರ್ಬೇಕ್ರಿ, ಅವ್ರಂಗೆ ನಾವು ಸಹಿ ಮಾಡ್ತಂದಿರ್ತೇವ್ರಿ. ಇಲ್ಲ ಇದ್ದು ಇಲ್ದಂಗ್ರಿ, ಏನು ಮಾಡಿದ್ರಿ? ವಿಜಯಪುರದ ನಾಗಠಾಣ ಬಳಿ ನಡೆದಿರುವಂತಹ ಘಟನೆ ನಿಜಕ್ಕೂ ಕೂಡ ನಿರ್ಲಕ್ಷ್ಯದ ಪರಮಾವಧಿ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಗರ್ಭಿಣಿ ಮಹಿಳೆಯೋರ್ವರು ಬಂದು ಹೆರಿಗೆ ನೋವಿನಿಂದ ಆಸ್ಪತ್ರೆ ಗೇಟ್ ಬಳಿ ಕಾಯ್ತಾ ಇದ್ರು ಕೂಡ ಗೇಟ್ ಬಿಗ ಹಾಕಿದ್ದಾರೆ. ಕಾಲ್ ಮಾಡಿದ್ರು ಕೂಡ ಯಾವ ವೈದ್ಯರಾಗಿರ್ಬೋದು ಅಥವಾ ಆಸ್ಪತ್ರೆ ಸಿಬ್ಬಂದಿ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ. ಜೊತೆಗೆ ಆ ನಂತರದಲ್ಲಿ ಆ ಮಹಿಳೆಯ ಸಿಬ್ಬಂದಿ ಜೊತೆಗೆ ಅಕ್ಕಪಕ್ಕದ ಸ್ಥಳೀಯರೇ ಸುತ್ತಮುತ್ತ ಸೀರೆಯನ್ನ ಕಟ್ಕೊಂಡು ಆ ನಂತರದಲ್ಲಿ ಮಧ್ಯದಲ್ಲಿ ಅವರಿಗೆ ಹೆರಿಗೆ ಮಾಡಿಸಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ನಿರ್ಲಕ್ಷ್ಯದ ಪರಮಾವಧಿ ಅಂತ ಹೇಳ್ಬೋದು. ಹೇಳಿ ಕೇಳಿ ನಿನ್ನೆ ಕರ್ನಾಟಕ ಬಂದಿತ್ತು. ಆದರೆ ಗಮನಿಸಬೇಕಾದಂಥ ಅಂಶ ಅಂತ ಅಂದರೆ ತುರ್ತು ಸೇವೆ, ಅದರಲ್ಲೂ ವೈದ್ಯಕೀಯ ಸೇವೆಗೆ ಯಾವುದೇ ರೀತಿಯಾದಂತಹ ಬಂದ್ ಇರಲಿಲ್ಲ. ಆದರೂ ಕೂಡ ನಿನ್ನೆ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಅನ್ನುವಂಥದ್ದು ಸಂಬಂಧಿಕರು ಮಾಡ್ತಾ ಇರುವಂತಹ ಆರೋಪ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಅಶೋಕ್, ಹೇಗಿದ್ದಾರೆ ಹೊನ್ನಮ್ಮ ಈಗ? ಜೊತೆಗೆ ಎಲ್ಲಿ ಹೋಗಿದ್ರಂತೆ ಆಸ್ಪತ್ರೆ ಸಿಬ್ಬಂದಿ ಎಲ್ಲ? ನಿನ್ನೆ ಯಾವ್ಯಾವ ರೀತಿಯಾಗಿ ಪರದಾಡ್ ಬಿಟ್ಟಿದ್ದಾರೆ ಹೊನ್ನಮ್ಮ ಮತ್ತೆ ಅವ್ರ ಕುಟುಂಬ ಅಂತ ಹೇಳಿ? ಮಲ್ತೇಶ್, ಏನು ಇಡೀ ಘಟನೆಯನ್ನ ನಾವು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಸುವಂತ ಒಂದು ಘಟನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹೆರಿಗೆಗಾಗಿ ಆಸ್ಪತ್ರೆಗೆ ಹೋದ ಮಹಿಳೆಗೆ ವೈದ್ಯರ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದ ಆಸ್ಪತ್ರೆಯ ಪ್ರವೇಶದ್ವಾರದ ಹೊರಗಡೆನೆ ಹೆರಿಗೆ ಆದಂತ ಹೃದಯ ವಿದ್ರಾವಕ ಘಟನೆ ವಿಜಯಪುರ ತಾಲೂಕಿನ ನಾಗಠಾಣ ಗ್ರಾಮದಲ್ಲಿ ನಡೆದಿದೆ. ನಾಗಠಾಣ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿಯಾದಂತ ಡಾಕ್ಟರ್ ಬಸವರಾಜ್ ಕುಮಾರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಕೂಡ ಆಸ್ಪತ್ರೆಗೆ ಬೀಗ ಹಾಕಿ ಒಂದು ಮನೆಯಲ್ಲಿ ಇದ್ರು. ಈ ವೇಳೆ ಸಂಜೆ ಅಂದ್ರೆ ನಿನ್ನೆ ಸಾಯಂಕಾಲ 5:00 ಗಂಟೆಯ ಸುಮಾರಿಗೆ ಇವರು ಹೊನ್ನಮ್ಮ ಹೆರಿಗೆ ನೋವು ಕಾಣಿಸ್ಕೊಂಡು ಆಸ್ಪತ್ರೆ ಹತ್ರ ಹೋಗ್ತಾರೆ. ಆಗ ಆಸ್ಪತ್ರೆಗೆ ಬೀಗ ಹಾಕಿರಲಾಗ್ತದೆ. ತಕ್ಷಣ ಹೊನ್ನಮ್ಮನ ಸಂಬಂಧಿಕರು ಕೂಡ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಅನೇಕ ಬಾರಿ ಕಾಲ್ ಮಾಡಿದ್ರು ಕೂಡ ಅವರು ಆಸ್ಪತ್ರೆಗೆ ಧಾವಿಸಲ್ಲ. ಅಷ್ಟರಲ್ಲಾಗಲೇ ಒಂದು ಸಮಯ ವ್ಯಯಿಸದ ಕಾರಣ ಹೆರಿಗೆ ನೋವು ತೀವ್ರಗೊಂಡು ಹೊನ್ನಮ್ಮಳಿಗೆ ಆಸ್ಪತ್ರೆ ಆವರಣದ ಪ್ರವೇಶ ದ್ವಾರದಲ್ಲಿಯೇ ಹೆರಿಗೆ ಆಗ್ತಾ ಇದೆ. ತಕ್ಷಣ ಅವ್ರಿಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಹೊನ್ನಮ್ಮ ಹಾಗೂ ಆ ಮಗು ಇದೀಗ ಸುರಕ್ಷಿತವಾಗಿ ಆರೋಗ್ಯವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಇದೆಲ್ಲ ಒಂದು ದೃಶ್ಯಾವಳಿಗಳು ಕೂಡ ಆಸ್ಪತ್ರೆಯ ಒಂದು ಆವರಣಕ್ಕೆ ಅಳವಡಿಸತಕ್ಕಂತ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಆಸ್ಪತ್ರೆಯ ಒಂದು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಿಸಿಟಿವಿ ಕ್ಯಾಮೆರಾಗಳು ಸಾಕ್ಷಿಯಾಗಿದೆ. ಸದ್ಯ ಹೆರಿಗೆ ಆದ ತಕ್ಷಣವೇ ಅವರಿಗೆ ಚುಚ್ಚುಮದ್ದನ್ನ ನೀಡಿ ಅಲ್ಲಿಗೆ ಆಗಮಿಸಿರತಕ್ಕಂತ ಶುಶ್ರೂಷಕರು ಆಕೆಯನ್ನ ಮನೆಗೆ ಕಳಿಸಿದ್ದಾರೆ ವಾಪಸ್. ಸದ್ಯ ಮನೆಯಲ್ಲಿಯೇ ಒಂದು ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇರುವ ಹೊನ್ನಮ್ಮ ಹಾಗೂ ಆಕೆ ಹೆಣ್ಣು ಮಗು ಆರೋಗ್ಯವಾಗಿದ್ದಾರೆ. ಇದಕ್ಕೆಲ್ಲಾ ಕಾರಣ ವೈದ್ಯಾಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯತನವೇ ಇದಕ್ಕೆ
ಪ್ರಮುಖ ಕಾರಣವೆಂದು ಹೊನ್ನಮ್ಮಳ ಪೋಷಕರು ಆಗ್ರಹಿಸಿದ್ದಾರೆ. ಸುದ್ದಿಯನ್ನ ತಿಳಿದ ತಕ್ಷಣ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಓಕೆ ಅಶೋಕ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸಿದ್ದೇನೆ. ಈಗ ಆ ಭಾಗದ ಡಿಎಚ್ಒ ಆಗಿರುವಂತಹ ಸುರೇಶ್ ನಾಯ್ಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ನಾಯ್ಕರೇ, ಬಹುಶಃ ನಿಮ್ ಗಮನಕ್ಕೆ ಬಂದಿರಬೇಕು ಅಂತ ಅಂದ್ಕೊಳ್ತೀನಿ, ನಾಗಠಾಣದಲ್ಲಿ ಅಲ್ಲಿ ವೈದ್ಯರು ತೋರಿರುವಂತಹ ನಿರ್ಲಕ್ಷ್ಯ. ಸುರೇಶ್ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ನಿನ್ನೆ ನಿಮ್ ಸಿಬ್ಬಂದಿ ನಿರ್ಲಕ್ಷ್ಯ ಗಮನಕ್ಕೆ ಬಂದಿದ್ಯಾ ನಿಮ್ ಗಮನಕ್ಕೆ? ನಿನ್ನೆ ರಾತ್ರಿ ಫೋನ್ ಮಾಡಿದ್ರು ಸರ್. ಎಲ್ಲಿ ಹೋಗಿದ್ರಂತೆ ಸುರೇಶ್ ನಾಯ್ಕ ಅವರೇ? ಸರ್, ಅಲ್ಲಿ ಏನಾಗಿದೆ, ಒಬ್ಬ ಸ್ಟಾಫ್ ನರ್ಸ್ ಅವ್ರು ಕಾಲ್ ಮುರ್ಕೊಂಡು ಕಾಲ್ ಮುರಿದು ಲಾಂಗ್ ಲೀವ್ ಅಲ್ಲಿ ಇದಾರೆ ಸರ್. ಸಿನ್ಸ್ ಒನ್ ಮಂತ್ ನನ್ನ ಹತ್ರ ಇದೆ ಆಬ್ಸೆಂಟ್. ಓಕೆ. ಆಮೇಲೆ ಇಬ್ಬರೇ ಇದ್ರು ಸರ್, ಅವ್ರು ಒಬ್ರು 5 ಗಂಟೆಗೆ ಹೋಗ್ಬಿಟ್ಟಿದ್ದಾರೆ ಸರ್. ಓಕೆ. ಮಾಡಿದಾರಂತೆ ಸಾಕಷ್ಟು ಬಾರಿ, ಒಂದು ಕಾಲಿಗೆ ಒಂದು ರೆಸ್ಪಾನ್ಸ್ ಮಾಡಿಲ್ಲ. ನೀವು ಹೇಳಿದಾಗ 8 ಗಂಟೆ ನಂತರದಲ್ಲಿ ಬಂದಿದ್ದಾರೆ ಅವ್ರು, ಶಿಫ್ಟ್ ಸರಿಯಾಗಿ ಅವ್ರು ಬಂದಿದ್ದಾರೆ. ಇದೆಂತ ನಿರ್ಲಕ್ಷ್ಯ ಅಲ್ವಾ ಸುರೇಶ್ ಅವರೇ? ಅವರಿಗೆ ಪಂಚಾಯತ್ ಅವರಿಗೆ ನಮ್ಮ ಮೆಡಿಕಲ್ ಆಫೀಸರ್, ನಾನು ಆರ್ಸಿಎಸ್ ಆಫೀಸರ್ ಹೋಗಿದ್ವಿ ಸರ್ ಅಲ್ಲಿ ಕಾರ್ಖಾನೆಗೆ. ಓಕೆ. ಅದು ಹೋಗ್ಬಿಟ್ಟು ಅವ್ರಿಗೆ ಒಂದು ವರದಿ ಕಳಿಸಿ ಅಂತ ಹೇಳಿದ್ರು ಸರ್. ಅದು ವರದಿ ಬಂದ್ಮೇಲೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಸರ್. ಓಕೆ, ಏನ್ ಆಕ್ಷನ್ ತಗೊಳ್ತೀರಾ ಅಂತ ಹೇಳಿ, ವರದಿ ಬಂದ ನಂತರದಲ್ಲಿ ನಾನು ಕೇಳ್ತಾ ಇರೋದು ಸುರೇಶ್ ನಾಯ್ಕ ಅವರೇ. ಸರ್, ಅವ್ರು ಪ್ರಾಬ್ಲಿ ನೋಡ್ತೀವಿ ಸರ್, ಯಾರು ನೀವು ತಪ್ಪಾಗಿದೆ ಅಂತ. ಓಕೆ, ನೋಡ್ತೀವಿ. ಪ್ರಾಬಬ್ಲಿ ಇಟ್ ಇಸ್ ಎ ಗ್ರಾಸ್ ಮಿಸ್ಟೇಕ್ ಅಂತ ನಮ್ಮ ಸ್ಟಾಫ್ ನರ್ಸ್ ದೇ ಕಾಣುತ್ತೆ. ಏನ್ ಹೇಳಿದ್ರು ನೀವು, ಕ್ವಶನ್ ಮಾಡಿರ್ತಾರಲ್ಲ, ಏನ್ ಹೇಳಿದ್ರು ನಿಮ್ ಸ್ಟಾಫ್ ನರ್ಸ್ ಯಾಕೆ ಫೋನ್ ಮಾಡಿದ್ರು ಹೋಗ್ಲಿಲ್ಲ ಅನ್ನೋ? ಸರ್, ಅವ್ರು ಇವತ್ ಬಂದೇ ಇಲ್ಲ ಸರ್ ಡ್ಯೂಟಿಗೆ. ಇವತ್ತು ಕೂಡ ಬಂದಿಲ್ಲ? ಬಂದಿಲ್ಲ, ಇವತ್ ಬಂದೇ ಇಲ್ಲ ಸರ್ ಅವ್ರು ಡ್ಯೂಟಿಗೆ. ಓಕೆ, ಅಲ್ಲಿಗೆ ನೀವು ಹೋಗಿ ವಿಚಾರಿಸಿದ್ರು ಕೂಡ ಅವ್ರೇನು ರೆಸ್ಪಾನ್ಸ್ ಇಲ್ಲ. ಹಾಗಾದ್ರೆ ಫೋನ್ ಮಾಡಿದ್ರು, ಫೋನ್ ರಿಸೀವ್ ಮಾಡಿಲ್ಲ ಸರ್ ಅವ್ರು. ನೋಡಿ, ನಿಮ್ ಕಾಲಿಗೆ ರಿಸೀವ್ ಮಾಡ್ಲಿಲ್ಲ, ನಿಮ್ ಕಾಲಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಸಾಮಾನ್ಯದವ್ರ ಕಥೆ ಏನ್ ಹಾಗಾದ್ರೆ ಸುರೇಶ್? ತಾಯಿ ಮಗುಗೆ ಏನು ಆಗಿಲ್ಲ, ಅಕಸ್ಮಾತ್ ಏನಾರು ಹೆಚ್ಚು ಕಮ್ಮಿ ಇದ್ರೆ ಯಾರು ಹೊಣೆ ಆಗ್ತಿದ್ರೆ, ನಿಮ್ ಮೇಲೆ ಬರುತ್ತಾನೆ ಅದು. ನೋಡ್ತೀನಿ ಸರ್, ವಿಲ್ ಟೇಕ್ ಸಿವಿಯರ್ ಆಕ್ಷನ್ ಅಗೇನ್ಸ್ಟ್ ದೆಮ್. ಥ್ಯಾಂಕ್ ಯು ಸುರೇಶ್ ನಾಯ್ಕ ಅವರೇ. ಓಕೆ.